ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸರ್ಕಾರಿ ಬಸ್ಗಳ ಕೊರತೆ, ವಿದ್ಯಾರ್ಥಿಗಳ ಪರದಾಟ. ರೆಡ್ಡಿ ಮಗಳ ಅದ್ದೂರಿ ಮದುವೆಗೆ ಎಲ್ಲಿಂದ ಬಂತು ಅಷ್ಟು ಹಣ? ಆಡಂಬರದ ಮದುವೆಗಳಿಗೆ ಬ್ರೇಕ್ ಹಾಕಲೇಬೇಕೆಂದ ಟಿಬಿ ಜಯಚಂದ್ರ, ಕರೆ ಬಂದಿದ್ದರೂ ಹೋಗುತ್ತಿರಲಿಲ್ಲವಂತೆ ಕಾನೂನು ಸಚಿವ. ವೈಮಾನಿಕ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು, ರುಸ್ತುಂಟು ಪರೀಕ್ಷಾರ್ಥ ಹಾರಾಟ ಯಶಸ್ವಿ, ಸತತ 24 ಗಂಟೆ ಹಾರಬಲ್ಲ ಮಾನವರಹಿತ ಯುದ್ಧ ವಿಮಾನ. ಶಂಕರ, ಸರ್ಕಾರಿ ಬಸ್ಗಳ ಕೊರತೆ, ವಿಧಿ ಇಲ್ಲದೆ ಖಾಸಗಿ ಬಸ್ಗಳನ್ನೇ ಅವಲಂಬಿಸುತ್ತಿರುವ ವಿದ್ಯಾರ್ಥಿಗಳು. ಒಂದೆಡೆ ಖಾಸಗಿ ಬಸ್ಗಳಲ್ಲಿ ರಿಯಾಯಿತಿ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದರೆ, ಮತ್ತೊಂದೆಡೆ ಬಸ್ ಪಾಸ್ಗಳಿರುವ ಕಾರಣ ಸರ್ಕಾರಿ ಬಸ್ಗಳಿಗೆ ಗಂಟೆಗಟ್ಟಲೆ ಕಾದು ಕುಳಿತು ವಿದ್ಯಾರ್ಥಿಗಳ ಜೊತೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಬಸ್ ಚಾರ್ಜ್ ಹೆಚ್ಚಿದ್ದರೂ ಸಹ ನಿಗದಿತ ವೇಳೆಗೆ ತಮ್ಮ ಸ್ಥಳವನ್ನು ತಲುಪಲು ಖಾಸಗಿ ಬಸ್ಗಳಿಗೆ ಕಾದು ಕುಳಿತಿದ್ದಾರೆ. ರಾಜ್ಯದ ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದ ಕುವೆಂಪು ವಿವಿಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸರ್ಕಾರಿ ಬಸ್ಸುಗಳ ಅಭಾವವನ್ನು ಎದುರಿಸುತ್ತಿದ್ದಾರೆ. ಬೆಳಗ್ಗೆ ಶಿವಮೊಗ್ಗದಿಂದ ಒಂದು ಬಸ್ ಮತ್ತು ಭದ್ರಾವತಿಯಿಂದ ಒಂದು ಬಸ್ ಮಾತ್ರ ಸಂಚರಿಸುತ್ತವೆ. ಇದರಿಂದಾಗಿ ವಿದ್ಯಾರ್ಥಿಗಳು ಖಾಸಗಿ ಬಸ್ಸುಗಳ ಮೊರೆ ಹೋಗಿದ್ದಾರೆ. ಬಿಡೋದ್ರಿಂದಾಗಿ ಎಲ್ಲರೂ ಪಾಸ್ ಮಾಡಿಕೊಂಡು ಗವರ್ಮೆಂಟ್ ಬಸ್ಸಿಗೆ ಓಡಾಡ್ಬೋದು. ಅವಾಗ ವಿದ್ಯಾರ್ಥಿಗಳಿಗೆ ಹೆಲ್ಪು ಆಗತ್ತೆ ಅಂತ ಹೇಳ್ಬೋದು. ಖಾಸಗಿ ಬಸ್ಸುಗಳು ಪಾಸ್ ನೀಡಿದರೂ ತಿಂಗಳಿಗೆ 900 ರೂಪಾಯಿ, 10 ತಿಂಗಳಿಗೆ 9,000 to 10,000, 2 ವರ್ಷಕ್ಕೆ ಬರೋಬ್ಬರಿ 20,000 ರೂಪಾಯಿಯನ್ನು ತಮ್ಮ ಪ್ರಯಾಣಕ್ಕೆ ಮೀಸಲಿಡಬೇಕಾಗಿದೆ. ಖಾಸಗಿ ಬಸ್ಸುಗಳಲ್ಲಿ ಪಾಸ್ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಬಳಸಬಹುದಾಗಿದೆ. ಕೆಲವೊಮ್ಮೆ ಕಂಡಕ್ಟರ್ ಚಿಲ್ಲರೆ ನೀಡಿದರೆ ಮಾತ್ರ ಪಾಸ್ ತೆಗೆದುಕೊಳ್ಳುವೆ ಎಂದಾಗ ವಿದ್ಯಾರ್ಥಿಗಳು ಮತ್ತು ಕಂಡಕ್ಟರ್ ನಡುವೆ ಮಾತಿನ ಚಕಮಕಿ ನಡೆಯುವುದು ಸರ್ವೇ ಸಾಮಾನ್ಯ. ಸಾಲು ಸಾಲುಗಳ ರಜೆಗಳಿದ್ದ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಬಸ್ಗೆ ಜೋತು ಬಿದ್ದುಕೊಂಡು ಸಹ ಪ್ರಯಾಣ ಮಾಡಿದ್ದರೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದರೆ ಪ್ರಾಣಕ್ಕೆ ಅಪಾಯ ಗ್ಯಾರಂಟಿ. ಪ್ರೈವೇಟ್ ಬಸ್ಗಳು ಮಾತ್ರ ನಮ್ಮ ವಿಶ್ವವಿದ್ಯಾನಿಲಯ ಮತ್ತು ಉಳಿದ ಭಾಗಗಳಿಗೆ ಹೋಗ್ತವೆ. ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಒಳ್ಳೇದೇ ಆಗ್ತಾ ಇದೆ. ಆದರೆ ಇದ್ರ ಜೊತೆಗೆ ಸರ್ಕಾರದ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರತಕ್ಕಂಥ ಬಸ್ಗಳು ಕೂಡ ನಮ್ಮಲ್ಲಿ ಬಂದು ಹೋಗಬೇಕು. ಅದರಿಂದ ಆ ಪಾಸ್ಗಳೇನಿವೆ ಅಲ್ಲ, ವಿದ್ಯಾರ್ಥಿಗಳಿಗೆ ಇನ್ನು ಹೆಚ್ಚು ಪ್ರಮಾಣದಲ್ಲಿ ಸಹಾಯ ಆಗ್ತವೆ ಅಂತ ನನ್ನ ನಂಬಿಕೆ. ನಾನು ಇದಕ್ಕೆ ಸಂಬಂಧಪಟ್ಟಾಗಿ ಕೂಡಲೇ ಅವರಿಗೆ ಲೆಟರ್ ಬರೆದು ಕ್ರಮ ಕೈಗೊಳ್ತೀನಿ. ವಿದ್ಯಾರ್ಥಿಗಳು 1,500 ರೂಪಾಯಿ ಕೊಟ್ಟು ಪಾಸ್ ಮಾಡಿಸಿಕೊಂಡರೆ 10 ತಿಂಗಳು ಯಾವಾಗಲಾದರೂ ಬೇಕಾದರೂ ಪ್ರಯಾಣಿಸಬಹುದಾಗಿದೆ. ಇದರಿಂದಾಗಿ ಈ ಭಾಗದ ಸಾರ್ವಜನಿಕರಿಗೂ ಸಹ ಅನುಕೂಲಕರವಾಗಲಿದೆ. ಶಂಕರ್ ಘಟ್ಟದ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಸ್ಥರು ಪ್ರಯಾಣಿಸುತ್ತಾರೆ. ಆದರೆ ಇಲ್ಲಿಗೆ ಯಾವುದೇ ರೀತಿಯ ಸರ್ಕಾರಿ ಬಸ್ಗಳ ಸೌಲಭ್ಯ ಇಲ್ಲ. ಇದು ಇಲ್ಲಿನ ಪರಿಸ್ಥಿತಿ. ಹಾಗೂ ಇಲ್ಲಿ ಖಾಸಗಿ ಅಪರಾಧ ಹೆಚ್ಚಾಗಿದೆ. ಹಾಗೂ ರಿಯಾಯಿತಿ ದರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಟಿಕೆಟ್ ಅನ್ನ ನೀಡುತ್ತಿಲ್ಲ. ಇದು ಇಲ್ಲಿನ ಪರಿಸ್ಥಿತಿ ಕೂಡ. ಒಟ್ಟಾರೆಯಾಗಿ ಇನ್ನಾದರೂ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಸರ್ಕಾರಿ ಬಸ್ಗಳ ಸೌಲಭ್ಯ ಒದಗುತ್ತದೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಕಾವ್ಯ, ಸಹದ ನ್ಯೂಸ್, ಶಂಕರ್ ಘಟ್ಟ. ಅಲ್ಲದೆ ಈ ಎಲ್ಲಾ ಸಮಸ್ಯೆಗಳಿಂದಾಗಿ ಸಾರ್ವಜನಿಕರು ಖಾಸಗಿ ಬಸ್ಗಳಿಗೆ ದುಂಬಾಲು ಬಿದ್ದು ಈ ಬಸ್ಗಳಿಗೆ ಜೋತು ಬಿದ್ದು ಬರುತ್ತಾರೆ ಮತ್ತು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿದ್ದು ಉಸಿರುಗಟ್ಟುವಂತಹ ವಾತಾವರಣ ಸೃಷ್ಟಿಯಾಗಿದೆ.